ಬಿಡಿ ಬಟ್ಗೆ ಮತ್ತೊಮ್ಮೆ ಸ್ವಾಗತ. ತಾವು ಏನು ಮಾತಾಡ್ತಾ ಇದ್ರಿ ಸರೋಜಿ ಮೇಡಮ್? ನಮ್ಮ ಭಾರತಕ್ಕೆ ಆಧಾರ ಸ್ತಂಭ. ಹೇಳಿ. ಇವತ್ತು ಮಗುವನ್ನ ಮಕ್ಕಳನ್ನ ತಂದೆ ಕೊಲ್ತಾ ಇರ್ಬೋದು, ಅಣ್ಣ ಸಾಯಿಸ್ತಾ ಇರ್ಬೋದು, ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ನಾವೆಲ್ಲ ಚಿಂತನೆ ಆಗ್ಬೇಕಾಗಿದೆ. ಅದು ಮಾಧ್ಯಮದ ಪಾತ್ರನೂ ಇದೆ, ಸರ್ಕಾರದ ಪಾತ್ರನೂ ಇದೆ, ನಮ್ಮ ಪಾತ್ರನೂ ಇದೆ, ಯುವ ಜನಾಂಗದ ಪಾತ್ರನೂ ನಿರ್ವಹಿಸ್ತಾ ಇದೀವಿ. ನಿಮ್ಮ ಪಾತ್ರ ಖಂಡಿತ ನಮ್ಮ ಪಾತ್ರನೂ ಇದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ತಂದೆನೇನೆ ಮಗಳನ್ನ ಸಾಯಿಸ್ತಾಳೆ ಅಂದ್ರೆ, ಎತ್ತು ತಂದೆ ಪೋಷಣೆಯನ್ನ ಮಾಡಿರ್ತಾರೆ, ಮಕ್ಕಳ ಮೇಲೆ ಪ್ರೀತಿಯಿಂದ ಸಾಕಿರ್ತಾರೆ, ಆ ಕೊಲೆಯನ್ನ ಮಾಡೋದಕ್ಕೆ ಕಾರಣ ಏನು, ಆ ಪೋಷಕರ ಜವಾಬ್ದಾರಿ ಏನು, ನಮ್ಮ ಯುವಕರ ಯುವ ಜನಾಂಗದ ಜವಾಬ್ದಾರಿ, ಅವೇರ್ನೆಸ್ ಹೇಗೆ ಕ್ರಿಯೇಟ್ ಮಾಡ್ಬೇಕು, ಯಾರು ಮಾಡಬೇಕು, ಯಾರು ಮಾಡಬೇಕು, ಹೇಗೆ ಮಾಡಬೇಕು, ಹೇಗೆ ಸರ್ಕಾರ ಹೇಗೆ ಮಾಡಬೇಕು. ಇದು ಆಬಲ್ವಾಡಿ, ಮಂಡ್ಯದ ಆಬಲ್ವಾಡಿ ಘಟನೆ ಆದಾಗ ನಾವು ಸಮಾನತಾ ಮಹಿಳಾ ವೇದಿಕೆ ಮತ್ತೆ ಮಹಿಳಾ ಮುನ್ನಡೆ ನೇರವಾಗಿ ನಿಂತು ಅಲ್ಲಿ ಫೈಟ್ ಮಾಡಿದ್ವಿ. ಘಟನೆ ನಡೆದು 2 ತಿಂಗಳಾದ್ರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿರ್ಲಿಲ್ಲ. ಒಂದು ಇನ್ನೊಂದು, ಯಾರೋ ಬಂದು ಹೇಳಬೇಕು ಅಂತ ನಿರೀಕ್ಷೆ ಮಾಡ್ತಾರೆ, ಯಾಕೆ ಹೇಳಬೇಕು? ಪೊಲೀಸ್ ಇರುವಂತದ್ದು ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ, ಮತ್ತೆ ಸರ್ಕಾರದ ಪ್ರತಿಷ್ಠಿತ ವ್ಯಕ್ತಿಗಳು ಕೂಡ, ತುಂಬಾ ಪ್ರತಿಷ್ಠಿತ ವ್ಯಕ್ತಿಗಳು ಕೂಡ ಇದನ್ನ ಮರ್ಯಾದೆ ಹತ್ಯೆಯನ್ನ ತರದ್ ಇದ್ ಮಾಡಲಿಲ್ಲ. ಇದು ಇದು ಸಾವು ಅಷ್ಟೇ, ಅವಳು ಸತ್ತೋಗಿರೋದನ್ನ ತರದ್ ಮಾಡಿದ್ರು. ಅಲ್ಲಿ ನಮ್ಮ ಸ್ನೇಹಿತರು, ಲಂಕೇಶಿನ ಕೆಲವು ಬಳಗದ ಸ್ನೇಹಿತರು, ನಮ್ಮ ಹೋರಾಟಗಾರರ ಹಿಂದೆ ಇರೋರು ಹೋಗಿ ಅದನ್ನ ಫೈಂಡ್ ಔಟ್ ಮಾಡಿದ್ದಕ್ಕೆ ಅದು ಗೊತ್ತಾಯ್ತು, ಇದು ಮರ್ಯಾದೆ ಹೀನ ಹತ್ಯೆ ಅಂತ ಹೇಳಿ ಇದ್ರ ವಿರುದ್ಧ ನಾವು ಹೋರಾಟ ಮಾಡಿದ್ವಿ. ಹಂಗ ಇದ್ರ ಪಾತ್ರ, ಸರ್ಕಾರದ ಪಾತ್ರಗಳೇನಂದ್ರೆ, ಸರ್ಕಾರ ನೇರವಾಗಿ ಇದನ್ನ ನಿರ್ವಹಿಸಬೇಕು, ಅದರ ನೇರ ಜವಾಬ್ದಾರಿ. ಮಹಿಳೆ ಪರವಾಗಿರುವಂತಹ ಮಹಿಳಾ ಆಯೋಗ ಇವತ್ತು ಸ್ಟೇ ಹೋಮ್ ನಲ್ಲಿ ನಡೆದಂತ ಘಟನೆನ ಇವರು ಕಡಿಮೆ ಬಟ್ಟೆ ಹಾಕೊಂಡಿದ್ರು, ಸಂಸ್ಕೃತಿಯನ್ನ ಹೆಸರಲ್ಲಿ ಚರ್ಚೆ ಮಾಡುತ್ತೆ, ಅವರು ಡ್ರಗ್ಸ್ ಅನ್ನ ಸೇವನೆ ಮಾಡ್ತಿದ್ರು ಅಂತ ಹೇಳುತ್ತೆ. ಪೊಲೀಸ್ನವರೇ ಅಧಿಕೃತವಾಗಿ ಏನ್ ಹೇಳ್ತಾರೆ ಅಂದ್ರೆ, ಅಲ್ಲಿ ಡ್ರಗ್ಸ್ ಇರಲಿಲ್ಲ, ಅವ್ರು ಬರೀ ಪಾರ್ಟಿನ ಮಾಡ್ತಾ ಇದ್ರು ಅಂತ ಪೊಲೀಸ್ನವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಮಹಿಳಾ ಆಯೋಗ, ಸುಮಾರು ಹೋರಾಟಗಳಿಂದ ಮಹಿಳಾ ಆಯೋಗ ಬಂದಿದೆ, ನಾವು ನೀಲ ಅಂತವ್ರು 100 ವರ್ಷಗಳ ಹೋರಾಟ ಮಾಡಿದ್ದೀವಿ ಅಂತ ಆಯೋಗ ಇವತ್ತು ಮಹಿಳೆಯರ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಡುತ್ತೆ. ಹಿಂಗಿರುವಾಗ ಮಹಿಳೆಯರ ರಕ್ಷಣೆ ಎಲ್ಲಿ ಅಮ್ಮಿದವ್ರೆ? ಆಯೋಗರ ಇದೆಯಲ್ಲ, ಈಗ ಗೌರಿ ಡೈವರ್ಟ್ ಮಾಡಿದ್ರು ಈ ಡಿಸ್ಕಷನ್. ಖಂಡಿತ ಡೈವರ್ಷನ್ ಅಲ್ಲ, ಖಂಡಿತ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಇದು ಕಡಿಮೆ ಬಟ್ಟೆ ಹಾಕೊಂಡಿದ್ರು ಅಂತ ವರದಿನಲ್ಲಿ ಎಲ್ಲಿದೆ ಅಂತ ಅವ್ರು ಬಹಿರಂಗ ಪಡಿಸ್ಬೇಕು. ಮಹಿಳೆಯರ ಬಗ್ಗೆ ಕಾಳಜಿ ಇಟ್ಕೊಂಡೇ ಮಾತಾಡೋಣ. ಬಟ್ಟೆ ಕಡಿಮೆ ಹಾಕೊಂಡಿರೋದು ವರದಿ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಬಹಿರಂಗ ಚರ್ಚೆ ಮಾಡೋಣ. ಬೇಜವಾಬ್ದಾರಿಯಿಂದ ಮಾತಾಡಬಾರ್ದು. ನೀವು ಅಧ್ಯಕ್ಷರಿದ್ದೀರ, ಜನರ ಮಾತನ್ನ ಕೇಳಬೇಕು. ನೀವೀಗ ಅಸಹನೆಯಿಂದ ಮಾತಾಡಬಾರ್ದು. ಗೌರಿ ಹೇಳಿದ್ದೇನಂದ್ರೆ, ಹೆಣ್ಣು ಮಕ್ಕಳ ಸಂಬಂಧಪಟ್ಟಂಗೆ ಇವ್ರ ಯಾಕೆ ಮಾತಾಡ್ತಾರೆ? ಅಲ್ಲ, ನಾನು ಗೌರಿ ಮಾತಾಡ್ತೀನಿ. ಹೆಣ್ಣು ಮಕ್ಕಳ ಸಂಬಂಧಪಟ್ಟಂಗೆ ಸರಿಯಾದ ದೃಷ್ಟಿಕೋನ ಇಲ್ಲ ಹಮೀದ್. ಹೆಣ್ಣು ಮಕ್ಕಳ ಸಂಬಂಧಪಟ್ಟಂಗೆ ಮಹಿಳಾ ಆಯೋಗಕ್ಕೆ ಸರಿಯಾದ ದೃಷ್ಟಿಕೋನ ಇಲ್ಲ. ಪೀಡಿತ ಇರಬಾರ್ದು. ನೀವು ಈ ವೇದಿಕೆನ ದುರ್ಬಳಕೆ ಮಾಡ್ಕೋಬಾರ್ದು. ಈ ವೇದಿಕೆನ ಇವರು ಇದಕ್ಕೆ ದುರ್ಬಳಕೆ ಮಹಿಳಾ ಆಯೋಗ ಮರ್ಯಾದಾ ಹತ್ಯೆಗಳ ಸಂಬಂಧಪಟ್ಟಂಗೆ ಏನ್ ಕ್ರಮ ತಗೊಳ್ತದೆ ಹೇಳಿ? ಅವ್ರು ಹೇಳ್ತಾರೆ ಮೇಡಮ್. ಈಗ ನಾನೇ ಸ್ಪಾಟ್ಗೆ ಎಲ್ಲ ಮರ್ಯಾದೆ ಹತ್ಯೆಗಳಿರೋ ಜಾಗಕ್ಕೆ ನಾನೇ ಹೋಗ್ಬಿಟ್ಟಿದ್ದೀನಿ. ಏನೇನ್ ಕ್ರಮಗಳಾಗಿದೆ ಅಂತ ನಾನೇ ಪರಿಶೀಲಿಸಿದೀನಿ. ಅದನ್ನ ಕೇಳೋದ್ ಬಿಟ್ಟು ಇವರು ಯಾವ್ದನ್ನು ತೆಗೆದುಕೊಂಡು ಪೂರ್ವಗ್ರಹ ಪೀಡಿತವಾಗಿ ಚರ್ಚೆ ಮಾಡಿದ್ರೆ ನಾನು ಅದನ್ನು ಒಪ್ಕೊಳ್ಳಲ್ಲ. ಕಡಿಮೆ ಬಟ್ಟೆ ಹಾಕೊಳ್ತಾರೆ ಅನ್ನುವಂಥದ್ದನ್ನ ನಾನು ವರದಿನಲ್ಲಿ ಎಲ್ಲಿ ಹೇಳಿದ್ದೀನಿ ಅನ್ನೋದನ್ನು ಬಹಿರಂಗ ಪಡಿಸಬೇಕು, ಇಲ್ಲಾಂದ್ರೆ ಅವ್ರು ಕ್ಷಮೆ ಯಾಚಿಸಬೇಕು. ಎರಡನೇದು, ಈಗ ಈಗ ಮರ್ಯಾದೆ ಹತ್ಯೆ ವಿಚಾರದಲ್ಲಿ ನಿಮ್ಮ ಪ್ರಶ್ನೆ ಏನಿದೆ ಅಂತ ಕೇಳಿ ನಾನು ಉತ್ತರ ಕೊಡ್ತೇನೆ. ಅಲ್ಲ, ಈಗ ಅವರು ಮಹಿಳಾ ಆಯೋಗದ ದೃಷ್ಟಿಕೋನವೇ ಸರಿ ಇಲ್ಲ, ಈ ಮರ್ಯಾದೆ ಹತ್ಯೆಗಳ ಸಂಬಂಧಪಟ್ಟಂತೆ ಏನ್ ಕ್ರಮ ಕೈಗೊಂಡಿದೆ ಅಂತ ಕೇಳ್ತಾ ಇದಾರೆ ಅವರು. ಎಲ್ಲಾ ಮರ್ಯಾದೆ ಹತ್ಯೆಗಳ ಜಾಗಕ್ಕೆ ನಾವು ಹೋಗಿದೀವಿ, ನಾನು ಹೋದ ಮೇಲೆ ಅರೆಸ್ಟ್ ಆಗಿದೆ. ಸ್ಮೃತಿಯ ಯಾರು ಅಸೋಸಿಯೇಟ್ ಪ್ರೊಫೆಸರ್ ಇದ್ದಾಳೆ,
ಅವಳ ಹತ್ಯೆ ಮರ್ಯಾದಾ ಹತ್ಯೆ ಆದಾಗ ನಾನು ಧಾರವಾಡದಿಂದ ಬೆಂಗಳೂರಿಗೆ ಬರುವಂತಳು ಅರಸೀಕೆರೆನಲ್ಲಿ ಮಧ್ಯರಾತ್ರಿ ಇಳ್ಕೊಂಡು ಮೈಸೂರಿಗೆ ಹೋಗಿ ಆಮೇಲೆ ಇದು ಕಲ್ಪಿಟ್ ಅರೆಸ್ಟ್ ಆಗಿರೋದು ಅದು ಗಮನದಲ್ಲಿ ಇರಲಿ. ಇವರು ಪೂರ್ವಗ್ರಹ ಪೀಡಿತವಾಗಿ ಟೀಕೆ ಮಾಡ್ಕೊಂಡು ಇಲ್ಲ ನೋಡಿ, ಖಂಡಿತ ನಾವು ಯಾರು ಪೂರ್ವಗ್ರಹ ಪೀಡಿತರಲ್ಲ. ಮಹಿಳಾ ಆಯೋಗ ಬಹಳ ಸಕ್ರಿಯವಾಗಿ ಕೆಲಸ ಮಾಡಬೇಕು, ಅದು ಸರ್ಕಾರದ ಬಾಲಂಗುಚಿ ಆಗಬಾರದು. ಅದರ ಅಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಮಹಿಳೆಯರ ಅಸ್ತಿತ್ವ ಅಸ್ಮಿತತೆಯನ್ನು ಕಾಪಾಡೋ ದಿಕ್ಕಲ್ಲಿ ಕೆಲಸ ಮಾಡಬೇಕು ಅನ್ನೋದು ನಮ್ಮೆಲ್ಲರ ವಾದ. ನಮಗೆ ಇದ್ರಲ್ಲಿ ವೈಯಕ್ತಿಕವಾಗಿ ಯಾವ ಇಂಟ್ರೆಸ್ಟ್ ಇಲ್ಲ. ಈಗ ಮಂಜುಳಾ ಹೇಳಿದ್ರು, ಏನ್ ಹೇಳಿದ್ರು, ನಾವು ಅಲ್ಲಿ ಹೋದ ಮೇಲೆ ಕಲ್ಪಿಟ್ರು ಅರೆಸ್ಟ್ ಆದ್ರು ಅಂತ ಹೇಳಿದ್ರು. ಇಷ್ಟ ಸಾಕಾ? ದಯವಿಟ್ಟು ಇಷ್ಟು ಸಾಕಾ ನನ್ಗೆ? ನೋಡಿ ಗುಲ್ಬರ್ಗದಲ್ಲಿ ಲಂಬಾಣಿ ತಾಣ ನೋಡಿ, ಕೇಳುವ ಸಹನೆ ನೀವು ಇಟ್ಕೋಬೇಕು ಮಂಜುಳಾ. ದಯವಿಟ್ಟು ನಾವು ಇಡೀ ಕರ್ನಾಟಕದ ಮಹಿಳೆಯರ ಮಧ್ಯದಲ್ಲಿ ಕೆಲಸ ಮಾಡುವವರಾಗಿ ನಿಮಗೆ ನಾವು ಕೇಳ್ತಾ ಇದೀವಿ ಇದನ್ನ. ನೀವು ಒಂದು ಅಧಿಕಾರ ಸ್ಥಾನದಲ್ಲಿದ್ದಾಗ ಬಹಳ ಸಹನೆಯಿಂದ ಇನ್ನೊಬ್ಬರ ಮಾತನ್ನ ಕೇಳಬೇಕು. ನೀವು ಸಾಮಾನ್ಯ ಜನರಾಗಿ ಮಾತಾಡಬಾರ್ದು. ಓಕೆ, ಸೊ ನನಗಿರೋದು ಹಮೀದ್ ಇದು. ನಮ್ಮ ಗುಲ್ಬರ್ಗಾದಲ್ಲಿ ತಾಂಡಾದಲ್ಲಿ ಮಕ್ಕಳ ಮಾರಾಟ ನಡೀತು, ಅನೇಕ ಮರ್ಯಾದೆ ಹತ್ಯೆಗಳು ಆದವು ಅಬಲವಾಡಿಯಿಂದ ಹಿಡಿದು ಇಲ್ಲಿವರೆಗೂ. ಎಸ್ಪೆಷಲಿ ನೀವು ಹೇಳೋದು ಬಹಳ ಕರೆಕ್ಟ್ ಹೇಳಿದ್ದೀರಿ, ಹೆಣ್ಣು ಮಕ್ಕಳನ್ನೇ ಗುರಿ ಮಾಡ್ತಾ ಇದ್ದಾರೆ. ಯಾಕೆ ಗುರಿ ಮಾಡ್ತಾ ಇದ್ದಾರೆ? ಇವತ್ತಿಗೂ ಕರ್ನಾಟಕದಲ್ಲಿ ಆ ಉತ್ತರ ಪ್ರದೇಶ ಬಿಹಾರದ ರೀತಿಯಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಚೀಕಾರ ತಿರಸ್ಕಾರ ಇದೆ. ನಾವು ಇದನ್ನ ಬೇಸ್ ಅಲ್ಲಿ ಹೇಳ್ತಾ ಇದ್ದೀವಿ, ಆಧಾರವಾಗಿ ಹೇಳ್ತಾ ಇದ್ದೀವಿ. ನಮ್ಮ ಸಮಾಜ ಮತ್ತು ನಮ್ಮ ಸರ್ಕಾರ ನಮ್ಮ ಕುಟುಂಬಗಳು ಇವತ್ತು ಮಹಿಳಾ ವಿರೋಧಿ ನಿಲುವನ್ನ ಕಂಟಿನ್ಯೂ ಮಾಡ್ತಾ ಇದಾವೆ. ಒಂದಿನೇ ಮಹಿಳಾ ವಿರೋಧಿ ನಿಲುವಿನ ಕಾರಣಕ್ಕಾಗಿನೇ ಮರ್ಯಾದೆ ಹತ್ಯೆಗಳು ನಡೆದಾಗ ದಿಕ್ ತಪ್ತಾ ಇದೆ ಅಂತ ಅನಿಸ್ತದೆ. ಮಹಿಳಾ ವಿರೋಧಿ ಸರ್ಕಾರ ಮಹಿಳಾ ಪರವಾಗಿ ಸರ್ಕಾರ ಕೆಲಸವನ್ನ ಯಾವುದೇ ಒಂದು ಸಮಾಜದಲ್ಲಿ ಈ ಘಟನೆಗಳು ಯಾಕೆ ಇವು ಮರುಕಳಿಸ್ತಾ ಇರ್ತವೆ? ಒಬ್ಬ ಕೊಲೆ ಮಾಡಿದವನಿಗೆ, ಒಬ್ಬ ಕೆಟ್ಟ ಕೆಲಸ ಮಾಡಿದವನಿಗೆ ಅವನಿಗೆ ಏನ್ ಅನ್ಸುತ್ತೆ? ನಾನು ಇವತ್ತು ಮರ್ಡರ್ ಮಾಡಿದ್ದೀನಿ, ನಾಳೆಗೆ ನಾನು ಹೆಚ್ಚಂದ್ರೆ ನನ್ಗೆ ಅರೆಸ್ಟ್ ಮಾಡ್ತಾರೆ, 7-8 ವರ್ಷ ಇರ್ಬೋದು, ಬರ್ತೀನಿ ವಾಪಸ್ ಅನ್ನುವಂತ ಒಂದು ಧೈರ್ಯ ಇರುತ್ತೆ. ಎಲ್ಲಿವರೆಗೆ ಒಂದು ಸಿವಿಯರ್ ಪನಿಷ್ಮೆಂಟ್ ಅನ್ನುವಂಥ ಕಾನೂನು ರೂಪದಲ್ಲಿ ಅದು ಬರಲ್ಲ, ಆಗೋದಿಲ್ವಾ? ಅಲ್ಲಿವರೆಗೆ ನಾವು ಎಷ್ಟೇ ನಾವು ಚರ್ಚೆ ಮಾಡಿದ್ರು, ಯಾಕಂದ್ರೆ ಪತ್ರಿಕೆಗಳು, ಎಲೆಕ್ಟ್ರಾನಿಕ್ ಮೀಡಿಯಾ ಮಾಧ್ಯಮ ತನ್ನ ಕೆಲಸವನ್ನು ತಾನು ಮಾಡ್ತಾನೆ ಇದೆ, ಎಲ್ಲರೂ ಮಾಡ್ತಾನೆ ಇದ್ದಾರೆ. ಆದ್ರೆ ಎಲ್ಲಿವರೆಗೆ ಅದು ಕಾನೂನು ಒಂದು ಸಶಕ್ತವಾದಂತ ಕಾನೂನು ಬರೋದಿಲ್ಲ, ಅಲ್ಲಿವರೆಗೆ ಇಂಥವ್ರು ಏನ್ ಮಾಡ್ತಾರೆ? ಇಂಥ ಪ್ರಕರಣಗಳು ಹೆಚ್ಚಾಗ್ತಾನೆ ಇರ್ತವೆ. ಈ ರೀತಿ ಮರ್ಯಾದೆ ಕೊಲೆಗಳು ನಿರಂತರ ನಡೀತಾನೆ ಇದೆ. ಮಹಿಳೆಯರಿಂದ ಒಗ್ಗಟ್ಟಾದಂತ ಇದಕ್ಕೆ ಒಂದು ಕಾನೂನುಗಳು ಬೇಕು ಅಂತ ಯಾಕೆ ಬರ್ತಾ ಇಲ್ಲ? ಈಗ ಸರ್ಕಾರದಿಂದ ಮಹಿಳಾ ಆಯೋಗ ಇದೆ, ಅಭಿವೃದ್ಧಿ ನಿಗಮ ಇದೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ, ಎಲ್ಲವೂ ಇದೆ. ಅದ್ರ ಜೊತೆಗೆ ಬರೀ ಅದು ಅಷ್ಟೇ ಇದ್ರೆ ಸಾಲದು ಅಂತ, ಅದಕ್ಕೊಂದು ಸಪೋರ್ಟ್ ಬೇಕಲ್ಲ. ಮಹಿಳೆಯರನ್ನ ರಕ್ಷಣೆ ಮಾಡೋದಿಲ್ಲ, ಆದ್ರೆ ಬಲಿಷ್ಠವಾದ ಕಾನೂನು ಬೇಕು ನಮ್ಗಿರೋದು. ಇದು ಕೇಂದ್ರ ಸರ್ಕಾರದ ಒಂದೇ ಇದ್ರಲ್ಲಿ ಪಾತ್ರ ಇಲ್ಲ, ಅದು ಮಾಡಲೇಬೇಕು. ಕೇಂದ್ರ ಸರ್ಕಾರದ ಮುಂದ್ಗಡೆ ಒಂದು ಮಸೂದೆ ಇದೆ, ತಕ್ಷಣ ಚರ್ಚೆ ಮಾಡಬೇಕು. ಸರ್ಕಾರ ಏನು ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡೋಣ ಮೇಡಮ್. ಅದಕ್ಕೆ ಮೊದಲು ಚಿಕ್ಕ ಬೇಕು.